ಸಹ್ಯಾದ್ರಿ ರಂಗತರಂಗ ಶಿವಮೊಗ್ಗ ಹಾಗೂ ದಕ್ಷಿಣ ಭಾರತ ಸಾಂಸ್ಕೃತಿಕ ಸಂಘ ಶಿವಮೊಗ್ಗದ ವತಿಯಿಂದ ಆಗಸ್ಟ್ 18ರಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ ಸೇಮ್ ಸೇಮ್ ಬಟ್ ಡಿಫ್ರೆಂಟ್ ಎಂಬ ನಾಟಕ ಸಂಜೆ 6:30ಕ್ಕೆ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಪ್ರದರ್ಶನಗೊಳ್ಳಲಿದೆ. ಶಿವಮೊಗ್ಗದಲ್ಲಿ ಒಂದು ವಿಶೇಷವಾದ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಾಗಭೂಷಣ್, ಶಿವಮೊಗ್ಗದ ಸಹ್ಯಾದ್ರಿ ರಂಗತರಂಗ ಹಾಗೂ ದಕ್ಷಿಣ ಭಾರತ ಸಾಂಸ್ಕೃತಿಕ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಈ ನಾಟಕ ಪ್ರದರ್ಶನವನ್ನು ಆಯೋಜಿಸಲಾಗಿದ್ದು, ಮುಂಬೈನ ಪ್ರಖ್ಯಾತ ರಂಗತಂಡ ತಮಾಷಾ ಥಿಯೇಟರ್ಸ್ ತಂಡದ ಕಲಾವಿದರು ಈ ನಾಟಕ ಪ್ರದರ್ಶನ ನೀಡಲಿದ್ದಾರೆ. ಒಂದು ವಿಭಿನ್ನ ಅಪರೂಪದ ಸಂಗೀತ ನಾಟಕ ಸೇಮ್ ಸೇಮ್ ಬಟ್ ಡಿಫ್ರೆಂಟ್ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಪ್ರದರ್ಶನ ಕಂಡು ಖ್ಯಾತಿ ಗಳಿಸಿದೆ. ಇದೊಂದು ಅಪರೂಪದ ಸಂಗೀತ ಪಯಣವಾಗಿದ್ದು, ಶ್ರೀಮತಿ ಸಫನ್ ಸರನ್ ಅವರು ಈ ನಾಟಕ ನಿರ್ದೇಶನ ಮಾಡಿದ್ದಾರೆ. ಸತತವಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಇತ್ತೀಚೆಗೆ ಸುಮಾರು ನಾಟಕಗಳನ್ನು ಅವರು ನೀಡ್ತಾ ಬರ್ತಾ ಇದ್ದಾರೆ. ಅವರ ಇತ್ತೀಚಿನ ಒಂದು ಪ್ರೊಡಕ್ಷನ್ ಸೇಮ್ ಸೇಮ್ ಬಟ್ ಡಿಫ್ರೆಂಟ್ ಅನ್ನುವಂಥದ್ದು. ಸುಮಾರು 1.5 ಗಂಟೆ ಕಾಲದ ಈ ಸಂಗೀತಮಯ ನಾಟಕ ಇಬ್ಬರೇ ಅದ್ಭುತ ಕಲಾವಿದರು ಪ್ರಸ್ತುತಪಡಿಸುವಂಥದ್ದು. ಯಾವುದೇ ಕಥೆ ಅಥವಾ ಯಾವುದೇ ಇಜಮ್ಮಿಗೆ ಬದ್ಧರಾಗದೆ ಆಡಿಯನ್ಸನ್ನು ಬೇರೆ ಬೇರೆ ಲೆವೆಲ್ಲಿಗೆ ಕರ್ಕೊಂಡು ಹೋಗುವಂಥ ಒಂದು ವಿಶಿಷ್ಟವಾದಂಥ ಒಂದು ಪ್ರಯತ್ನ ಇದು. ಇದನ್ನು ಶ್ರೀಮತಿ ಸಪನ್ ಸರನ್ರವರು ನಿರ್ದೇಶನ ಮಾಡಿದ್ದಾರೆ. ಈ ನಾಟಕ ಕುವೆಂಪು ರಂಗಮಂದಿರದಲ್ಲಿ 6:30ಗೆ 18ನೇ ತಾರೀಕು ಪ್ರದರ್ಶನ ಆಗ್ತಾ ಇದೆ. ಇದು ಬಹಳ ವಿಶೇಷ ಆಗಿರೋದ್ರಿಂದ ನಾನು ತಮ್ಮಲ್ಲಿ ನಮ್ಮ ಎಲ್ಲರ ಬಹಳ ಚೆನ್ನಾಗಿದೆ ಅನ್ನೋ ಒಂದು ವಿಷಯವನ್ನು ಡಾಕ್ಟರ್ ನಾಗಭೂಷಣ್ ಅವರು ನಮಗೆ ಹೇಳಿದ್ರು. ಆನಂತರ ಅದರ ಬಗ್ಗೆ ಅಲ್ಲಿಯ ಜನರನ್ನು ಕೂಡ ಸಂಪರ್ಕಿಸಿದಾಗ ಅದ್ಭುತವಾದ ನಾಟಕವನ್ನು ನಾವು ನೋಡಿದ್ದೇವೆ ಅಂತಂದರು. ಅದನ್ನೇಕೆ ಶಿವಮೊಗ್ಗಕ್ಕೆ ತರಬಾರ್ದು ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿ ನಾವು ಪ್ರಯತ್ನಪಟ್ಟಾಗ ನಮಗೆ ಅವರು ಸುಮಾರು 3 ತಿಂಗಳು ಕಾಯಿಸಿ ನಮಗೆ ಡೇಟ್ ಕೊಟ್ಟರು. ಆನಂತರ ನಾವು ಈ ನಾಟಕವನ್ನು ಹಮ್ಮಿಕೊಂಡಿದ್ದೇವೆ. ಸ್ವಲ್ಪ ವಿಶೇಷ ಖರ್ಚಿನ ನಾಟಕ ಆಗಿರೋದರಿಂದ ನಾವು ಸ್ವಲ್ಪ ಡಾಕ್ಟರ್ ನಾಗಭೂಷಣ್ ಹೇಳಿದ ಹಾಗೆ ಸ್ವಲ್ಪ ಹೆಚ್ಚಿನ ದರವನ್ನು ನಿಗದಿಗೊಳಿಸಿದ್ದೇವೆ. ಆದರೂ ಶಿವಮೊಗ್ಗದ ಆಸಕ್ತರು, ರಂಗ ಅಭಿಮಾನಿಗಳು, ಕಲಾವಿದ ಸಮೂಹ ಮತ್ತು ತಾವೆಲ್ಲರೂ ಆಸಕ್ತಿಯಿಂದ ಈ ನಾಟಕವನ್ನು ಸ್ವೀಕರಿಸ್ತೀರಿ ಅಂಥೇಳಿ ಒಂದು ವಿಶ್ವಾಸದಲ್ಲಿ ನಾವು ಇದ್ದೇವೆ. ದಯಮಾಡಿ ತಾವು